ಸ್ನೇಹಿತರೆ ಪ್ರಾಚೀನ ಭಾರತದಲ್ಲಿ ವಿಜ್ಞಾನ ಏನು ಡೆವಲಪ್ ಆಗ್ತಾ ಇತ್ತು ಅದು ಪ್ರತಿಯೊಬ್ಬ ಮನುಷ್ಯ ಅಥವಾ ಮನುಷ್ಯ ಕುಲ ಪ್ರಕೃತಿ ನಿಸರ್ಗ ಬ್ರಹ್ಮಾಂಡ ಆರೋಗ್ಯಯುತವಾಗಿ ಶಾಂತವಾಗಿ ಇರಬೇಕು ಅಂತ ಆ ವಿಜ್ಞಾನ ಡೆವಲಪ್ ಆಗ್ತಾ ಇತ್ತು ಅವರು ಕೆಲವೊಂದೇನು ನೀತಿ ನಿಯಮಗಳನ್ನು ಮಾಡಿದ್ರು ಅದು ಆರೋಗ್ಯವನ್ನ ವೃದ್ಧಿ ಮಾಡ್ತಾ ಇತ್ತು ಸಮಾಜದಲ್ಲಿ ಶಾಂತಿಯನ್ನ ಡೆವಲಪ್ ಮಾಡ್ತಾ ಇತ್ತು ಆ ರೀತಿ ಆಗಿರ್ತಿತ್ತು ಆಗಿನ ವಿಜ್ಞಾನ ಅಥವಾ ಈಗಿನ ಒಂದೇನು ಮಾಡರ್ನ್ ಸೈನ್ಸ್ ಡೆವಲಪ್ ಆಗ್ತಾ ಇದೆ ಅದು ಒಂದು ಪ್ರಗತಿಯನ್ನ ಸಾಧಿಸ್ತಾ ಇದೀವಿ ಆದರೆ ಆರೋಗ್ಯದಿಂದ ಶಾಂತಿಯಿಂದ ನಾವೆಲ್ಲ ದೂರ ಆಗ್ತಾ ಇದೀವಿ ಇದನ್ನ ನಾವು ಈಗ ನೋಡ್ತಾ ಇದೀವಿ ಆದರೆ ಪ್ರಾಚೀನ ವಿಜ್ಞಾನ ಪ್ರೀತಿ ಸಹನೆ ಧೈರ್ಯ ತಾಳ್ಮೆ ಈ ಎಲ್ಲಾ ಗುಣಗಳು ಆ ವಿಜ್ಞಾನಕ್ಕೆ ಬುನಾದಿಯಾಗಿದ್ವು ಪ್ರಕೃತಿ ನಿಯಮದ ಪ್ರಕಾರ ಮನುಷ್ಯ ಯಾವ ರೀತಿ ಸುಖ ಸಂತೋಷವಾಗಿರಬಹುದು ಅನ್ನೋದನ್ನ ಆ ವಿಜ್ಞಾನ ಕಲಿಸ್ಕೊಡ್ತಾ ಇತ್ತು ಆಹಾರ ಆಗಿರಬಹುದು ಅಥವಾ ದಿನನಿತ್ಯ ಜೀವನ ಆಗಿರಬಹುದು ಅದು ಎಲ್ಲ ಕೂಡ ವಿಜ್ಞಾನವನ್ನೇ ಆಧಾರ ಆ ವಿಜ್ಞಾನವನ್ನೇ ಆಧಾರವಾಗಿ ಇಟ್ಕೊಂಡಿತ್ತು ಆದರೆ ಅದು ಡೆವಲಪ್ ಆಗ್ತಾ ಇದ್ದಿದ್ದೊಂದು ಒಂದು ರೀತಿ ಬೇರೆ ರೀತಿ ಆಗಿತ್ತು ಈಗ ಏನೋ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ ಮಕ್ಕಳೆಲ್ಲ ಯಾವ ರೀತಿ ಆಗ್ತಾ ಇದ್ದಾರ ಅಥವಾ ನಮ್ಮದು ಒಂದು ದಿನನಿತ್ಯ ಜೀವನ ಯಾವ ರೀತಿ ಆಗ್ತಾ ಇದೆ ಅನ್ನೋದು ನಮಗೆ ಈಗ ಅನುಭವ ಇದೆ ಆದರೆ ನಾನು ಏನು ಮಾಡಬಹುದು ಅನ್ನೋದನ್ನಷ್ಟೇ ನಾವು ವಿಚಾರ ಮಾಡಬೇಕು ಈಗ ಮಕ್ಕಳಲ್ಲಿ ನಾವು ಒಂದು ಒಳ್ಳೆ ಸಂಸ್ಕಾರವನ್ನು ಅವರಿಗೆ ಬೀಜ ಬಿತ್ತೋದಾಗಲಿ ಅಥವಾ ಕಲಿಸ್ಕೊಡೋದಾಗಲಿ ಬಹಳ ಮುಖ್ಯ ಇದೆ ಅದಕ್ಕೆ ಈಗ ಸಾಧ್ಯ ಆದಷ್ಟು ಇದೇನು ಒಂದು ಮಾಡರ್ನ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಟಿ ವಿ ಆಗಿರ್ಬೋದು ಮೊಬೈಲ್ ಲ್ಯಾಪ್ಟಾಪ್ ಈ ಎಲ್ಲ ಗ್ಯಾಜೆಟ್ಗಳಿಂದ ಮಕ್ಕಳನ್ನು ದೂರಿಡೋದು ಬಹಳನೇ ಅಗತ್ಯ ಇದೆ ಒಳ್ಳೆ ಸಂಸ್ಕಾರಗಳನ್ನು ಕೊಡೋದು ಅದು ನೀತಿ ಕಥೆಗಳಾಗಿರ್ಬೋದು ಅಥವಾ ಇಂಡೋರ್ ಔಟ್ಡೋರ್ ಗೇಮ್ಸ್ ಆಗಿರ್ಬೋದು ಎಲ್ಲರೂ ಬೆರೆತ್ಕೊಂಡು ಹಬ್ಬ ಅಥವಾ ಜಾತ್ರೆಗಳನ್ನು ಆಚರಣೆ ಮಾಡೋದಾಗಿರ್ಬೋದು ಈ ರೀತಿ ಮಕ್ಕಳನ್ನ ಬೆಳೆಸೋದು ಇವತ್ತು ಬಹಳನೇ ಮುಖ್ಯ ಇದೆ ಈಗ ನಾವು ಕಾಲ ಬಹಳ ಕೆಡ್ತಾ ಇದೆ ಅಥವಾ ಏನೋ ಒಂದು ಹೇಳ್ತೀವಿ ಈಗ ಹಳ್ಳಿಗಳಲ್ಲಿ ಸ್ಪೆಷಲಿ ಮೊದಲು ಯಾವ ರೀತಿ ಬೌಂಡಿಂಗ್ ಇರ್ತಿತ್ತು ಪ್ರೀತಿ ಇರ್ತಿತ್ತು ಅದು ಇಲ್ಲ ಈಗ ಸಿಟಿ ಪ್ಲೇಸಸ್ಸಲ್ಲಿ ನಾವು ನೋಡ್ತೀವಿ ಸ್ವಲ್ಪ ಮೆಚೂರ್ ಮೈಂಡ್ಸ್ ಇದ್ದಾವೆ ಅದಕ್ಕೆ ಏನೋ ಒಂದು ಬೌಂಡಿಂಗ್ ಅಲ್ಲಿ ನಾವು ನೋಡ್ತೀವಿ ಆದರೆ ಈಗ ಹಳ್ಳಿಗಳಲ್ಲಿ ಆ ಮೆಚೂರಿಟಿ ಇರುವುದಿಲ್ಲ ಅದಕ್ಕೆ ಬಹಳ ಫಾಸ್ಟಾಗಿ ಇವು ಬೇರೆ ಹಾದಿನೇ ಹಿಡಿತಾ ಇದ್ದಾವೆ ಆ ಕಾರಣದಿಂದ ಈಗ ಒಂದು ಆರೋಗ್ಯ ಅಥವಾ ಮಾನಸಿಕ ನೆಮ್ಮದಿ ದೂರ ಆಗ್ತಾ ಇದೆ ಈಗ ಡ್ರಿಂಕ್ಸನ್ನು ಅಥವಾ ತಂಬಾಕು ಇದಕ್ಕೆಲ್ಲದಕ್ಕೂ ಸಣ್ಣ ಮಕ್ಕಳೇ ಶರಣಾಗ್ತಾ ಇದ್ದಾರೆ ಇದನ್ನು ನೋಡಿದರೆ ಬಹಳನೇ ಒಂದು ವಿಷಾದಕರವಾದ ಸಂಗತಿ ಅಂತ ಅನಿಸುತ್ತೆ ಈಗ ಟೆಕ್ನಾಲಜಿ ಡೆವಲಪ್ ಆಗಿ ಅದು ಪಾಸಿಟಿವ್ ವೇ ಒಳಗೆ ಹೋಗೋದಕ್ಕಿಂತ ನೆಗೆಟಿವ್ ವೇ ಒಳಗೇ ಹೆಚ್ಚು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಸ್ನೇಹಿತರೆ ತಂದೆ ತಾಯಿ ಆಗಿರ್ಬೋದು ಅಥವಾ ಮನೆಯಾಗೇನು ಹಿರಿಯರು ಇರ್ತಾರೆ ಅಥವಾ ಗುರುಗಳು ಅವರು ಒಂದು ಕರ್ತವ್ಯ ಬಹಳನೇ ಇದೆ ಮಕ್ಕಳ ಮೇಲೆ ನಮ್ಮ ಮಕ್ಕಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ಒಳ್ಳೆಯ ಸಂಸ್ಕಾರದ ಬೀಜ ಬಿತ್ತಿ ಅದನ್ನು ಪೋಷಣೆ ಮಾಡೋದು ಇವತ್ತಿನ ಬಹಳನೇ ಅಗತ್ಯ ಇದೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸೋಣ ಧನ್ಯವಾದ